ಮೇಷರಾಶಿ ಈ ದಿನ ಸೂರ್ಯೋದಯದಲ್ಲಿ ಕೆಲವು ಅಡಚಣೆಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ವ್ಯಾವಹಾರಿಕದಲ್ಲಿ ಕಾಣುವ ಲಕ್ಷಣ ಜಾಸ್ತಿಯಾಗಿದೆ ನಿಮ್ಮ ಸಾಧನೆ ಮತ್ತು ಪ್ರಯತ್ನವು ತುಂಬ ಚೆನ್ನಾಗಿದ್ದರೆ ಮೇಷರಾಶಿಯವರಾದ ನಿಮಗೆ ಈ ದಿನ ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ ಆರ್ಥಿಕ ಸ್ಥಿತಿ ಈ ದಿನ ಅಷ್ಟೇನು ಕನಿಷ್ಠ ಮಟ್ಟ ಇರುವುದಿಲ್ಲ ವೈಯಕ್ತಿಕವಾಗಿ ವ್ಯವಹಾರಿಕವಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ನಿಮ್ಮ ಎದುರಿಗೆ ನಿಲ್ಲುತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ಅಭಿವೃದ್ಧಿಗಳನ್ನು ಕಾಣುವ ಸಾಧ್ಯತೆ ಇದೆ ಹಾಗೆ ಕೃಷಿ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ತಾವು ತಮಗೆ ಒಳ್ಳೆಯ ಮೌಲ್ಯಭರಿತವಾದಂತಹ ವ್ಯಾಪಾರಗಳು ಅಥವಾ ಆದಾಯಗಳು ಉಂಟಾಗುವ ಸಾಧ್ಯತೆಗಳಿದೆ ಈ ದಿನ ಬಹುತೇಕವಾಗಿ ಮೇಷರಾಶಿಯವರಿಗೆ ಶುಭ ಫಲ ಚೆನ್ನಾಗಿದೆ ತಾವು ಈ ದಿನ ಮಾಡಬೇಕಾದ ಪೂರ್ಣ ಅಭಿವೃದ್ಧಿಗಾಗಿ ನಾಗದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಸೂರ್ಯನಾರಾಯಣ ದೇವರ ಆರಾಧನೆ ಮಾಡುವುದರಿಂದ ಶುಭ ಫಲಗಳು ಚೆನ್ನಾಗಿ ಉಂಟಾಗುತ್ತೆ ವೃಷಭರಾಶಿ ಸ್ವಲ್ಪ ಜಾಗ್ರತೆಯಾಗಿರಬೇಕಾದಂತಹ ದಿನ ನಿಮ್ಮ ಸಾಧನೆಯು ಒಮ್ಮೆ ನಾವು ಜಯಗಳಿಸಿದೆ ಪುನಃ ಜಯವನ್ನು ಗಳಿಸ್ತೇವೆ ಹೇಳುವ ಮುಂಡು ಸ್ವಭಾವ ಏನಾದರೂ ನೀವು ಈ ದಿನ ಪ್ರಕಟಿಸಿದರೆ ನಷ್ಟವಾಗುವ ಯೋಗ ಬಂಧುಗಳೊಂದಿಗೆ ಕಾರಣವಿಲ್ಲದೆ ಕಲಹಗಳು ಸಂಭವಿಸುವ ಸಾಧ್ಯತೆ ಇದೆ ಭೂ ಸಂಬಂಧಪಟ್ಟ ವ್ಯಾಜ್ಯಗಳು ಎದುರಾಗುವ ಲಕ್ಷಣವೂ ಇದೆ ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಸಂಪತ್ತಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿದೆ ಕೆಲವು ಕೆಲವು ತಮ್ಮಿಂದ ತಾವೇ ನಿರ್ಧಾರ ತೆಗೆದುಕೊಳ್ಳುವುದರಿಂದಾಗಿ ನಷ್ಟ ಸಂಭವಿಸುವ ಯೋಗವೂ ಇದೆ ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದರೆ ಈ ದಿನ ನಿಮ್ಮ ಪಾಲಿಗೆ ಶುಭ ಉಂಟಾಗುತ್ತೆ ಈ ದಿನ ತಾವು ಮಾಡಬೇಕಾದ ದೇವತಾರಾಧನೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ ಮಿಥುನ ರಾಶಿ ಈ ರಾಶಿಯವರು ಈ ದಿನ ಒಳ್ಳೆಯ ಅವಕಾಶಗಳು ಎದುರಾಗುವ ಒಳ್ಳೆಯ ದಿನ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಂತಹ ಒಳ್ಳೆಯ ಅವಕಾಶ ಬಹಳ ದಿನದಿಂದ ಕಾಯುತ್ತಾ ಬಂದ ಸಂಪತ್ತು ಪ್ರಾಪ್ತವಾಗುವ ಯೋಗ ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ಹೊಸ ನಿರ್ಧಾರವನ್ನು ಸೇರಿಸಿಕೊಂಡು ವ್ಯವಹರಿಸುವ ಯೋಗ ಅಧಿಕಾರಿಗಳಿಗೆ ಉತ್ತಮವಾದಂತಹ ಮೇಲಾಧಿಕಾರಿಗಳ ಪ್ರಶಂಸೆ ಅಥವಾ ಪ್ರಮೋಷನ್ಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ರಾಜಕೀಯ ವ್ಯಕ್ತಿಗಳಿಗೆ ಹೊಸ ಹೊಸ ನಿರ್ಧಾರಗಳನ್ನು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಯೋಗ ಈ ದಿನ ಬಹುತೇಕವಾಗಿ ಮಿಥುನ ರಾಶಿಯವರಿಗೆ ಶುಭವಿದೆ ಕರ್ಕಾಟಕ ರಾಶಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಸಾಲ ಪಡೆದುಕೊಳ್ಳುವ ಯೋಗದ ಪ್ರಯತ್ನ ಪ್ರಾಪ್ತವಾಗುತ್ತೆ ಭೂಮಿ ಮಾಡುವ ಕೆಲಸ ಮನೆಯದ್ದು ಅಥವಾ ವ್ಯವಹಾರಿಕವಾಗಿ ನಿಂತ ಕೆಲಸ ಮರುಚಾಲನೆ ಮಾಡಿಕೊಳ್ಳುವಂತಹ ಒಳ್ಳೆಯ ಅವಕಾಶ ಸ್ಥಳ ಪ್ರಯಾಣವು ಅಥವಾ ದೂರ ಸ್ಥಳದಿಂದ ಜನ್ಮಭೂಮಿಗೆ ಪ್ರಯಾಣ ಮಾಡುವಂಥ ಅವಕಾಶಗಳು ಕ್ಷೇತ್ರ ದರ್ಶನಗಳು ಈ ದಿನ ಕರ್ಕಾಟಕ ರಾಶಿಯವರಿಗೆ ಶುಭ ಅಶುಭಾದಿಗಳು ಮಿಶ್ರ ಫಲಗಳು ಉಂಟಾಗುವ ಸಾಧ್ಯತೆ ಇದೆ ತಾವು ಮಾಡಬೇಕಾದದ್ದು ಶನಿದೇವರ ಪ್ರಾರ್ಥನೆ ಎಳ್ಳೆಣ್ಣೆಯನ್ನು ತಲೆ ನಿವಾಳನೆ ಮಾಡಿ ಶಿವದೇವರಿಗೂ ಮುಖ್ಯಪ್ರಾಣ ಆಂಜನೇಯನಿಗೆ ಕೊಟ್ಟು ಕ್ಷೇತ್ರ ಸೇವೆಯನ್ನು ಮಾಡುವುದರಿಂದ ಶುಭ ಫಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ